ನನ್ನ ಸಲುವಾಗಿ ದುಡ್ದಿ ಅಂತಾನ ಜನ ನನಗ ನಿನ್ನ ಸೂಳಿ ಅಂದ್ರೂ ತಡಕೊಂಡು ಸುಮ್ಮನ ಆದೇಲಿ. ನಿನ್ನ ನನ್ನ ಚಟಕ್ಕೂ ಮಾಡ್ಕೊಂಡಿಲ್ಲ, ಹೊಲಕ್ಕ ಬೇಲಿ ಇರ್ಲಿ ಅಂತ ಕಂಡವ್ರು ಕಂಡು ನನ್ನ ಮ್ಯಾಲೆ ಬೀಳಬಾರ್ದು ಅಂತ ನಿನ್ನ ಮನೆಯಾಗಿದ್ರು ಆಳ್ಲಂಗದಿನ ಗೊತ್ತೇನೆ ಉದ್ದಾಗಿರು ತಗೋ. ಇನ್ನು ಅಗೂಲಾಗೈತಿ ಅನ್ನು ಈ ಸುತ್ತಮುತ್ತ ಹತ್ತು ಊರ್ನ ಸಗಲ ಐತಿ ನನ್ನ ಹೆಸರು. ಆ ಹೆಸರಿದ್ದಕ್ಕೆ ಹೌದಲ್ಲೋ ನೀ ಹಾರಾಡ್ತಾ ಇರೋದು? ಹೌದು, ಯಾಕ ನಿಂದೇನಂತ? ಏ ನೀ ಹೆಂಗೆ ಬರೋದಿಲ್ಲ, ಜಗಿಲೇನ್ ಚಾಕು ಆಳಿ ಚಾಕು ಐತ ನನ್ನ ಹತ್ರ. ಐ ಐ ಐ ಐ ಐ ಐ ನನ್ನ ಶೂರ, ನೂರಾರು ಚಾಕು ನೋಡಿನ್ ತಗೋಳ, ನಿನ್ನ ಹಾಳಿ ಚಾಕು ನನ್ನೇನು ಮಾಡಿತು? ಹಾಳಿ ಚಾಕು ಹೆದರದಿಲ್ಲ, ಜಗಿಲೇನು ಬಂದೋಕು ಗೊಂಡ ಹಾರಿಸಿರು ಎರಡ ಗುಂಡದವು ಗಾಯಿನವು. ಗುಂಡ ತಯ್ಯ ನೋಡೇ ಬಿಡ್ತೀನಿ ನೀನು ಗುಂಡವ ಯಾರ ಮನೇಲಿ ಗುಂಡು ತೋರ್ಸಕ್ಕೆ ಬಂದಾನ. ನೀನು ಉದ್ದನಾಡಿ ಮನುಷ್ಯನೇ ಆತಿಲ್ಲ, ಅದಿರ್ಲಿ, ಈಗ ಏನ್ ಆಗಬಾರ್ದಾಗೈತಿ ಅಂತ ಗದ್ಲ ಇದ್ದೀರೀಗ? ರೊಕ್ಕಪ್ಪನವ್ರ ಯಾವ ಬಾಯಾಗಿದ ಹೇಳ್ರಿ, ಪಂಚಾಯತಿ ಅಧ್ಯಕ್ಷ ಆಗಿ ಬಂದೇನಿ ಬಂದೇನಿ ಬಂದೇನಿ, ಅಯ್ಯೋ ಯಾಕ ಆರಿಸಿ ಬಂದೋ ಅನ್ಸಕತೈತಿ. ಯಾಕವ ಅಂತದ್ ಏನಾಗೈತಿ? ಅಯ್ಯೋ ಯಾ ನಮೂನಿ ಹೇಳ್ಲಿರಿ, ನಾನು ಸಾಕಾಗ ಹೋಗ್ಬಿಟ್ಟೈತಿ. ಒಬ್ಬವ್ ಬರ್ತಾನ ಲಗುನ ನಂದ್ ಮಾಡ್ರಿ ಅಂತಾರ, ಮತ್ತೊಬ್ಬ ಬರ್ತಾನ ಏನಂದ್ ಅರ್ಜೆಂಟ್ ಮಾಡ್ರಿ ಅಂತಾರ, ಮತ್ತೊಬ್ ಬರ್ತಾನ ಅಮ್ಮೋರ ಸಾಹೇಬ್ರು ಬಂದಾರ್ರಿ ಅದೇನ ಅವ್ರ ಲಗುನ ಮಾಡ್ಬೇಕಂತ್ರಿ ಅಂತಾರ. ನನಗಂತೂ ಎಲ್ಲಾರ್ಗು ಮಾಡಿ 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 ನಂದು ಹರ್ಯಾಕ್ ಹತ್ಯಾವ್ ನೋಡ್ರಿ. ಏನವ ಕೈ ಕಾಲ್ರಿ ಅದ್ರಾಗ ಇವ ಪುಂಡ್ಲೀಕ, ಇವಂದೊಂದ್ ಮಾಡು ಅವಂದೊಂದೊಂದ್ ಮಾಡು ಅವಂದೊಂದ್ ಮಾಡು ಇವಂದೊಂದ್ ಮಾಡು ಅಂತ ಬೆನ್ನ ಹತ್ತಿರ್ತಾನ ನೋಡ್ರಿ. ಲೇ ಲೇ ಪುಂಡ್ಲೀಕ, ಇನ್ನರ ಸಂಘವನ್ನು ಕಾಡೋದು ಬಿಟ್ಟು ನಿಂದು ನೀನು ಮಾಡಿಕೊಳ್ಳಲಿ ಹೆಂಗ ಸಾಧ್ಯ ಐತೆ ರೊಕ್ಕಪ್ಪ? ಹೌದಲ್ಲ, ಹಂಗಿರಲಾಗಿ ಸಂಘವ ಈ ವಯಸ್ಸಿನಾಗ ಬಸಲಾದ್ರ ಅಣ್ಣ ಇವ್ರು ಹೇಳದಂತ ಆಕೇತೇನೋ. ಯಾಕ ಬಂದ್ಲಿ ನೀನು? ನಾನ ಕರ್ಕೊಂಡ್ ಬಂದೆ ಬಿಡ್ವೆ. ಏನ ಕೇಳಾಕತ್ತಿದ್ರಲ್ರಿ ರೊಕ್ಕಪ್ಪನವ್ರ? ಬಾರಪ್ಪ ಹಟೇಲಿ, ಕುಕ್ಕಟ್ ಪುಂಡಲೀಕ ಈ ಸಂಘವನಿಗೆ ಬಹಳ ತ್ರಾಸ ಕೊಡ್ತಾನಂತ, ಅಲ್ಲೋ ಮುಂದೇನಾರ ಆದ್ರ ಗತಿ ಹೆಂಗ ಅಂತ. ಬೇಕಾದಷ್ಟು ತ್ರಾಸ್ಕೊಳ್ರಿ, ಏನೇನು ಆಗೋದಿಲ್ರಿ ನಮ್ ಸಂಘವ ಬಾಯವ್ರಿಗೆ. ಯಾಕಂತಿದಿ ಹಟೇಲಿ? ಮೊದ್ಲೇ ಹೆಂಡತಿ ಸತ್ತ ಮೇಲೆ ರೊಕ್ಕದ ಆಸೆಗೆ ಬಿದ್ದು ಇವ್ರ ಆಪರೇಷನ್ ಮಾಡಿಸ್ಕೊಂಡಿಲ್ಲೇನ್ರಿ? ಹೌದ್ರಿ ರೊಕ್ಕಪ್ಪನರ, ಇದು ಆಪರೇಷನ್ ಮಾಡಿಸ್ಕೊಂಡು ಅಡಿಗೆ ಸಹಿತ ಮಾಡ್ಕೊಳಕ್ ಬರ್ತಿದ್ದಿಲ್ಲ ಪಾಪ ಅಂತ ನಾನ ಬಂದು ಸೇವಾ ಮಾಡಕ್ ಹತ್ತೀನಿ, ಆದ್ರೂ ನನಗ್ ತ್ರಾಸ್ ಕೊಡ್ತೈತ್ರಿ. ಯಾಕ ಅಣ್ಣ ಮುಚ್ಚಕೊಳ್ಳಲ್ಲ ಹಟೇಲಿ, ನೀ ಯಾಕೆ ಬಂದಿ? ವಸತಿ ಸಚಿವರು ಬಂದಾರ್ರಿ, ಈ ಊರ್ನ ಪಂಚಾಯತಿ ಅಧ್ಯಕ್ಷನ್ ಕರ್ಕೊಂಡ್ ಬರ್ರಿ ಅಂತ ಹೇಳಿ ಕಳಿಸ್ಯಾರ, ಅದಕ್ಕ ಓಡ್ಕೊಂತ ಬಂದಿವ್ರಿ. ವಸತಿ ಸಚಿವರು ಬಂದಾರೀ ಹೆಂಗಾರ ಏನೈತಿ ಒಣ ಒಣ ಟಣ ಟಣ? ರೊಕ್ಕಪ್ಪನವ್ರ ನಿಮ್ ಮಗಳ ಆಕಸ್ಮಿಕ ಆಯ್ತು ಕಳಿಸ್ಕೊಡ್ರಿ,
ನನ್ನ ಮಗಳ ಅಕಸ್ಮುಖನ್ನ? ಹೌದ್ರಿ, ಅಂಗನವಾಡಿ ತಾಲೂಕು ಅಧ್ಯಕ್ಷ ಆಗಿಲ್ಲೇನ್ರಿ ಮತ್ತೆ ಅಕ್ಕಿನೂ? ಅಕ್ಕಿನೂ ನೋಡ್ಬೇಕಂತ ಅರ್ಜೆಂಟ್ ನಡ್ರಿ ನಡ್ರಿ. ಕರ್ಕೊಂಡು ಹೋಗು, ಕರ್ಕೊಂಡು ಹೋಗು. ಬಾರ್ಲೆ ಪುಂಡ್ಲಿಕ, ನಾವು ಸ್ವಲ್ಪ ಆಟಾಡ್ಕೊಂಡ್ ಬರೋಣ. ತಡೀರಿ, ಒಂದಿಬ್ಬರ ಹತ್ರ ರೊಕ್ಕ ಇಸ್ಕೊಂಡಿನಿ, ಇದೊಂದೆರಡು ಜನತಾ ಫ್ಲಾಟ್ಗೆ ಸಂಗೀತರ ಸೈನ್ ಮಾಡಿಸಿ ತಡಿಯ. ಓಹೋ, ಇದಕ್ಕ ಜಗಳ ಆಡಕ್ ಹತ್ತಿದ್ರಿ ನಿಮ್ಮ? ಏ ಸಂಗವ, ಇದಕ್ಕೊಂದ ಸಹಿ ಹಾಕವಾ? ಜಗಳ ತೆಗದಿ ಏನ್ ಕಟ್ಟಿ ಈಗ ಸಮಾಧಾನ ಆತು? ನಂದೇನಾದ್ರು ತಗೊಂಡು ಒತ್ಕೊಂಡಾಗ್ಲ ನಿನಗ್ ಸಮಾಧಾನ ಆಗೋದು ಯಾಕಲ ಅಣ್ಣ್ಯ? ನಡಿಲ ಅಣ್ಣ, ಆ ವಸತಿ ಸಚಿವರು ಬಂದಾರಂತ ನೋಡ್ಕೊಂಡು ಬರೋಣಂತ ನಡಿ. ಏ ಹಟೇಲಿ, ನೀನು ನಡಿ ರೊಕ್ಕಪ್ಪ, ನಿನ್ನ ಮಗಳನ್ನ ಅಕಸ್ಮಿಕದಲ್ಲ ಕಳಿಸ್ಕೊಡು. ನೀವು ಪಂಚಾಯತ್, ನೀವು ಪಂಚಾಯತ್ ಆಫೀಸಿಗೆ ನಡ್ರಿ, ನಿಮ್ ಬ್ಯಾನ್ ಮೇಲೆ ಬಂದ್ಬಿಡ್ತೇನೆ. ಬಂದಾರೋ ವಸ್ತಿ ಮಂತ್ರಿ, ಬಂದಾರೋ ಶಿವನ ಸಂಗವ್ನ ಜೊತೆಗೆ ವಸ್ತಿ ಒಗಿತಾರೋ. ಕರೆದಾರೋ ನನ್ನ ಗಿಳಿಯ, ಕರೆದಾರೋ ಹರನ, ಎದಿಯಾಗ ಬೆಂಕಿ ಸುರುವಿ ಹೊಂಟಾರೋ. ಬಂದಾರೋ ವಸ್ತಿ ಮಂತ್ರಿ, ಬಂದಾರೋ ಶಿವನ ಸಂಗವ್ನ ಜೊತೆಗೆ ವಸ್ತಿ ಒಗಿತಾರೋ. ನನ್ನ ಆಕಸ್ಮಿಕಳಂತೂ ಮುತು ಕೊಟ್ರ ಕೆನ್ನಿಗೆ ಹೊಡೆದು ಕೈ ಕೊಟ್ಟು ಹೋಗ್ತಾಳು. ನನ್ನ ಆಕಸ್ಮಿಕಳಂತೂ ಮುತು ಕೊಟ್ರ ಕೆನ್ನಿಗೆ ಹೊಡೆದು ಕೈ ಕೊಟ್ಟು ಹೋಗ್ತಾಳು. ಬರಬಾರದಪ್ಪ ಇಂಥ ಪಂಚಾಯಿತಿ, ನನಗೋ ಬಿಟ್ಟು ಇರೋದಂತೂ ಅಜ್ಜಾಗೈತಿ. ಬಂದಾರೋ ವಸ್ತಿ ಮಂತ್ರಿ, ಬಂದಾರೋ ಶಿವನ ಸಂಗವ್ನ ಜೊತೆಗೆ ವಸ್ತಿ ಒಗಿತಾರೋ, ಸಂಗವ್ನ ಜೊತೆಗೆ ವಸ್ತಿ ಒಗಿತಾರೋ. ನೀ ಹಿಂದೆ ನನ್ನ ಹೆಸರು ಹಟೇಲಿ ಅನ್ನೋದ್ರೊಳಗೆ ಇನ್ನೊಂದಿಷ್ಟು ಮುತ್ ಕೊಡ್ತೀನಿ ತಡಿಯ. ಏನಾಗಿದೆ ನಿನಗೆ ಇವತ್ತು? ಅನ್ನೋದ್ರಾದ್ರೂ ಸ್ವಲ್ಪ ಆದ್ರೆ ಗೊತ್ತಾಗುತ್ತ ನಿನಗೆ? ಮತ್ತೆ ಪ್ರೀತಿ ಹೆಚ್ಚಾದ ಕೂಡಲೇ ನನಗೆ ಪಾಟ್ ಪಾಟ್ ಅಂತ ಹೊಡೆಯೋ ಚಟ ಐತಿಲ್ಲ ನಿನಗೆ? ನನಗೂ ಹಂಗ ಮುತ್ ಕೊಡೋ ಚಟ ಅನ್ಕೊಂಡು ಕೊಟ್ಟಾತಿಲ್ಲ. ನಡಿ ಆಫೀಸ್ಗೆ ಕೀಲೆ ಹಾಕ್ತೀನಿ. ವಸ್ತಿ ಸಚಿವರು ಇವತ್ತು ಗಾಡಿ ಕಳ್ಸ್ಯಾರ, ಸಂಧಿಮನಿ ಸಂಘವನ್ನು ಕರ್ಕೊಂಡು ಹೋಗ್ಬೇಕ್ ನಾನು. ಹೌದಲ್ಲ, ನಿನ್ನ ಅರ್ಕ ಕರೆ ಹಾಕ್ ಬಂದಿದ್ದು ನೋಡು. ಲಘು ನಡಿ, ಸಂಘವನೂರು ಆಗ್ಲೇ ಮನಿ ಬಿಟ್ಟಾರ. ಹೌದಾ, ಮತ್ತ ಹೋಗ್ತೀನಿ, ನೀ ಬೀಗ ಹಾಕೊಂಡ್ ಬಂದ್ಬಿಡು. ತಡಿಯ ಇನ್ನೊಂದ ಇನ್ನೊಂದ ಇನ್ನೊಂದ. ಆಹಾ ನನ್ನ ಚಿನ್ನ. ಅಯ್ಯೋ ಯಪ್ಪ, ಸಾಕ ಬರ್ತೀನಿ. ಅಯ್ಯೋ ಯಪ್ಪ, ಇಲ್ಲಾರ್ದ ಗದ್ಲರ ಮಾಡ್ತಾಳಲ್ಲಿ ಕೇಂತೀನಿ. ಮತ್ತೆ ಬಿತ್ತ ಬೋಕೆನ್ನ ಹೊಡ್ತ. ಯಾಕ್ಲೇ ಪುಕ್ಕಟ್ ಪುಂಡ್ಯ ಹೋತಲೇ ಹಾಗ ಹೋತು? ಹೌದಲಿ, ಏನೋ ಗತ್ಲ ಆಗೈತಿ. ಅಲ್ಲಲಿ ವಸತಿ ಸಚಿವರು ನಿನ್ನ ಹೆಂಡತಿನ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಒಂದಿನಾನೇ ಕಡಿತಲ್ಲಲಿ, ಎಲ್ಲಿ ಹೋದ್ರಲ್ಲಿ ಇವರು? ಅಲ್ಲಲಿ ಎಲ್ಲಿ ಹೋದ್ರು ಸಂಜೆ ಮುಂದೆ ಬರೋರು. ಈಗ ಸಚಿವರ ಜೊತೆಗೆ ಮೀಟಿಂಗ್ ಐತೆ ಅಂತ ಹೋದವರು ಒಂದಿನ ಪೂರ್ತಿ ಬರ್ಲೇ ಅಲ್ಲ ಅಂದ್ರೆ ಏನಲೆ ಇದು? ಅದೇ ನನಗೂ ತಿಳಿದಂಗ ಆಗೈತಲ್ಲೇ ಪುಂಡ್ಯ. ಅಲ್ಲಲಿ ನಿನ್ನ ಹೆಂಡತಿ ಸಂಗವ ಊರಿಗೆ ಹೊರತಾದಾಕಿ ಅಕ್ಕಿದ ಹಾಳಾಗಿ ಹೋಗ್ಲಿ, ನನ್ನ ಮಗಳು ಇನ್ನೂ ಮದುವೆ ಆಗ್ತಿರೋ ಹುಡುಗಿನ ಅಕ್ಕಿ ಗತಿ ಹೆಂಗಲೆ ಪುಂಡ್ಯ? ವಸ್ತಿ ಸಚಿವ ಏನಾದ್ರೂ ಗದ್ದಲ ಮಾಡಿದ ಏನ್ ಹೇಳಿ, ನನ್ನ ಹತ್ರ ಚಾಕು ಐತಿ, ಹೆಡ ಹೆಟ್ಟಿ ಬಿಡ್ತೀನಿ ತೀರ್ತ. ಅದೇ ಹೌದಲ್ಲ, ಹಾಳಿ ಚಾಕು. ಲೇ ಮಾತಿತ್ತಿದ್ರೆ ಹಾಳಿ ಚಾಕು ಗಾಜಿನ ಗುಂಡು ಅಂತಿದಿ. ನಿನ್ನ ಜೀವನದಾಗ ಒಬ್ಬರನ್ನ ಮರ್ಡರ್ ಮಾಡಿ ಏನಲೇ ಇನ್ನೂ ಮರ್ಡ್ರಿಕೆ ಸುಳ್ಳು ಸಾಕ್ಷಿ ಹೇಳು ಅಂದ್ರೆ ಹೇಳಿಬಿಡ್ತಿ. ಏ ಅವೆಲ್ಲ ಹಾಳಾಗ ಹೋಗ್ಲಿ, ಇವ್ರಿ ಯಾಕೆ ಬರ್ಲಿಲ್ಲೋ? ಏನು ರೊಕ್ಕಪ್ಪನವ್ರು ಪುಂಡ್ಲಿಕಪ್ಪನವ್ರು ಏನಿದು ಮುಕ್ಳಿ ಸುಟ್ಟು ಬೆಟ್ಟನಂಗ ಅಕ್ಕಾಗೊಬ್ರು ಇತ್ತಾಗೊಬ್ರು ಅಡ್ಡಾಡಕತ್ತಿರಲ್ಲ. ಬಾರಲಿ ಹಟೇಲಿ ಬಾ. ಲೇ ನಿಮ್ಮೂರು ಪಂಚಾಯತಿ ಅಧ್ಯಕ್ಷೆ ವಸತಿ ಸಚಿವರು ಬಂದಾರಂತ ಹೋದವರು ಇನ್ನೂ ಬಂದಿಲ್ಲಲ್ಲೋ. ಹೌದಲೇ ಹಟೇಲಿ, ಈ ರೊಕ್ಕಪ್ಪನ ಮಗಳ ಆಕಸ್ಮಿಕಾನ ಬಂದಿಲ್ಲೋ. ಯಾಕೆ ಅಡ್ಡಾಡಕತ್ತಿರಿ? ಅಲ್ಲಿ ನೋಡ್ರಿ ಗಾಡಿ ಹೇಳಿದ್ ಬಂದ್ರ ನೋಡ್ರಿ.
ಹೌದು ಲೇ ಪುಂಡ್ಯ. ಏ ಹೌದಲ್ಲ ಲೇ ರೊಕ್ಕ. ಲೇ ಪುಂಡ್ಯ ಅವ್ರ ಯಾಕೆ ಸೀರಿ ಜಾಡಿಸ್ಕೊಂತ ಮೈ ಬರ್ಸ್ಕೊಂತ ಬರಾಕತ್ತಾರಲ್ಲೇ ಬರುತ್ತಾರಲ್ಲ ಕೇಳಂತ ಅಡಿಯಲಿ ಮತ್ತೇನಾದ್ರೂ ಕತ್ಲ ಮಾಡ್ಕೊಂಡು ಬಂದ್ರನ್ನ ಕೇಳೋಣ. ಅಲ್ರಿ ರೊಕ್ಕಪ್ಪನವ್ರ ಕರ್ಕೊಂಡು ಹೋದವ್ರ ಯಾರು? ವಸತಿ ಸಚಿವರು. ಅಂದ್ಮ್ಯಾಗ ಎಲ್ಲರ ವಸತಿ ಒಗದ ಕಳಿಸಿರ್ತಾರ ಹೇಳಿ ಕೇಳಿ ವಸತಿ ಖಾತೆ ಸಚಿವರು ಅವರು. ಮುಚ್ಚಲ ಬಾಣ ಬರ್ರಿ ಬರ್ರಿ ಸಂಧಿ ಸಂಗಮನರೇ. ಏನಿದು ವಸತಿ ಸಚಿವರು ಕರೆದಾರಂತ ನಿನ್ನ ಮಧ್ಯಾಹ್ನ 12 ಹೋದವರು ಇವತ್ ಸಂಜೆ ಬಂದು ಬರ್ತಾ ಇದಿರಲ್ಲ ಏನು? ಯಪ್ಪ ಶಿವನ ಏನ್ ಹೇಳಿ ಪುಕ್ಕಟ್ ಪುಂಡ್ಯ ಬ್ಯಾರ ನನ್ನ ಕತಿ. ಆ ವಸತಿ ಸಚಿವರು ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಇಲ್ಲಿ ಕುಂದ್ರಿ ಅಲ್ಲಿ ಕುಂದ್ರಿ ಇಲ್ಲಿ ಮಕ್ಕೋರಿ ಹಿಂಗ ಮಕ್ಕೋರಿ ಇಲ್ಲಿ ಮಕ್ಕೋರಿ ಅಲ್ಲಿ ಲೇ ಅಣ್ಣ ಮಕ್ಕೋರಿ ಅಂತಾರ ಅವರು ಕುಂದ್ರಲ್ಲ ಲೇ ಅಣ್ಣ ಹಟಲಿ ನಾ ಹೇಳದನ ಕರೆ ಸುಮ್ಮನೆ ಇರ್ತೀಲಿ. ಹೇಳ್ರಿ ಹೇಳ್ರಿ ಹೇಳ್ರಿ. ಏ ಪುಂಡ್ಯ ಅಲ್ಲೊಂದು ದೊಡ್ಡ ಸ್ವಾಮಿಯರ್ ಬಂದಿದ್ರಪ್ಪ ನಾನು ಪಂಚಾಯತಿ ಅಧ್ಯಕ್ಷೆ ಅಂದು ಕೂಡ್ಲೆ ಆಹಾ ನೀನೇ ಇಂದಿನ ಪುರಾಣಕ್ಕೂ ಅಧ್ಯಕ್ಷೆ ಅಂತ ಹೇಳಿ ಪುರಾಣ ಪ್ರಾರಂಭಿಸೇ ಬಿಟ್ರು. ಏ ಆಕಸ್ಮಿಕ ಈಗ ಹೇಳೋದಲ್ಲ ಖರೇನವ? ಹೌದ್ರಿ ರಾತ್ರಿ ಎಲ್ಲ ಪುರಾಣ ಹೇಳಿದ್ದೆ ಹೇಳಿದ್ದು ಹೇಳಿದ್ದೆ ಹೇಳಿದ್ದು ಬಿಟ್ಟು ಬರಕ್ ಹೆಂಗ ಆಗ್ತಿದ್ರಿ? ಅದಕ್ಕ ಈಗ ಬಂದ್ವಿ. ಅಂದ್ರ ನಾ ಸುಳ್ಳು ಹೇಳ್ತೀನ ಪುಕ್ಕಟ್ ಪುಂಡ್ಯ ಬೇಕಾದ್ರ ಕೇಳು ನಮ್ಮ ಅಣ್ಣಪ್ಪನ ಯಾಕ್ರ ಅಣ್ಣ ಒಂದರ ಒಂದಂದ್ರ ಮಾತಾಡ್ಲ ಸನ್ಯಾಸಿ ಹಳೆ ಸನ್ಯಾಸಿ. ದೇವ್ರಾಣೆ ಮಾಡ್ತೀನ್ರಿ ಇಷ್ಟೇ ಆಗಿದ್ದು ಬೇಕಾದ್ರೆ ನಮ್ಮ ಅಪ್ಪನಾಣೆ ಮಾಡ್ತೀರಿ. ಏ ಪುಂಡ್ಯ ನನ್ನ ಮಗಳು ನನ್ನ ಮ್ಯಾಲ ಆಣೆ ಇಟ್ಟು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಹೋಗ್ಲಿ ಬಿಡವ ಒಟ್ಟಿನ್ಯಾಗ ಬಂದ್ರಲ್ಲ ನಡೀರ್ ಹೋಗೋಣ. ಅದು ಖರೇನೆ ನಡ್ರೆ ಹೋಗೋಣ. ಏ ಸಂಜೆ ಸಂಗಿ ಅಡಿಗಿನ್ನ ಯಾಕಿನೇ ಮಾಡಿಸಿದ್ದಿ? ನೀ ಹೊಡ್ಕೊಳವ ನಡಿ ನಡಿ ಬಾರವ ಆಕಸ್ಮಿಕ ಬರ್ರಿ ಬರ್ರಿ. ಲೇ ಅಣ್ಣ ಇವ್ರು ನೋಡಿದ್ರೆ ನಿನಗೆ ಏನ್ ಅನ್ಸುತ್ತಲೆ? ಹಿಂಗ ನಗಬೇಕು ಅನ್ಸುತ್ತ. ನಡಿ ನಾವು ಹೋಗೋಣ ಅತ್ಲಾಗ. ನಗಬೇಕಣ್ಣ ನಗಬೇಕೋ ಇವರನ್ನ ನೋಡಿ ನಗಬೇಕೋ ನಗಬೇಕಣ್ಣ ನಗಬೇಕೋ ಇವರನ್ನ ನೋಡಿ ನಗಬೇಕೋ ಕಂಡ ಕಂಡಲಿ ತಿರುಗಿದ ಕತ್ತಿಗೆ ಹಾಳುಗಾಡಿ ಸಿಗಬೇಕೋ ಕಂಡ ಕಂಡಲಿ ತಿರುಗಿದ ಕತ್ತಿಗೆ ಹಾಳುಗಾಡಿ ಸಿಗಬೇಕೋ ನಗಬೇಕಣ್ಣ ನಗಬೇಕೋ ಇವರನ್ನ ನೋಡಿ ನಗಬೇಕೋ ಪುಕ್ಕಟ ಕಳಿಸನ ಪುಂಡಲಿ ಕಪ್ಪ ಗಂಟು ಮಾಡನ ರಕ್ಕಪ್ಪ ಪುಕ್ಕಟ ಕಳಿಸನ ಪುಂಡಲಿ ಕಪ್ಪ ಗಂಟು ಮಾಡನ ರಕ್ಕಪ್ಪ ತಂದಿ ತಂದವರು ಹೊಡೆತಂತು ಇನ್ನೂ ಯಾರಿಗೂ ಸಿಕ್ಕಿಲ್ಲಪ್ಪ ತಂದಿ ತಂದವರು ಹೊಡೆತಂತು ಇನ್ನೂ ಯಾರಿಗೂ ಸಿಕ್ಕಿಲ್ಲಪ್ಪ ನಗಬೇಕಣ್ಣ ನಗಬೇಕೋ ಇವರನ್ನ ನೋಡಿ ನಗಬೇಕೋ ನಗಬೇಕಣ್ಣ ನಗಬೇಕೋ ಇವರನ್ನ ನೋಡಿ ನಗಬೇಕೋ ಅಪ್ಪ ಸಂಗಿ. ಏ ಸಂಜಿ ಸಂಗಿ ಸರಿಯಾದಾಗ ಇಲ್ಲಕ್ಕೆ ಬಂದೆ ಮಾಡುತ್ತಿನಾಗ ಹಂಗಂದ್ರೆ ಹಂಗೆ ನನ್ನ ಪ್ರೀತಿ ಗಂಗಿ ಗಂಡ ಹೆಂಡತಿ ಜಗಳ ಉಂಡ ಮಲಗ ತರಕ ಅಂತ ದೊಡ್ಡವ್ರ ಗಾದಿ ಮಾಡ್ಯಾರೆ. ಅವ್ರ ಗಾದಿ ಮಾಡ್ಯಾರ ನೀ ಹಾಸ್ಕೊಂಡು ಅತ್ತ ಮಕ್ಕೋ ಹೋ ನೋಡಿ ನಾನು ಹತ್ರ ಬರ್ತೀನಿ ಸರಿಯಾದಾಗ ನೋಡ. ಸತಿ ತಾನು ಮನ ಮೆಚ್ಚಿ ಪತಿಯ ಮನ ಸೆರೆಗೈದು ಸೃತಿಗೊಂಡ ವೀಣೆಯಂತೆ ನುಡಿದರೆ ಪತಿಯು ಸತಿಯ ವರವತ್ತ ಪುಂಡರೀಕೇಶ. ಇಂಥ ಮಾತಿಗೆ ಕಡಿಮೆ ಇಲ್ಲ ಬಿಡು. ಮತ್ತ ವಸ್ತಿ ಸಚಿವರ ಹತ್ರ ಒಂದು ಸಾರಿ ವಸ್ತಿ ಒಗದ್ರ ಅದ ದೊಡ್ಡದ ಮಾಡಿ ಮಾರಿ ಗಂಟು ಹಾಕಿದ್ದಲ್ಲ. ಮತ್ತೊಂದ್ ರಾತ್ರಿ ಎಷ್ಟು ಮದ್ದಾಡಿದೆ ಗೊತ್ತೇನೆ ಮಾರಿ ಗಂಟು ಹಾಕಿದ್ದಲ್ಲ ಅದಕ್ಕ ಇನ್ನೂ 8 ದಿನ ನನ್ನ ಹತ್ರ ಬರಬೇಡ ನಡೀಂದೆ. ಹಂಗಂದ ಸಂಗಿ ನೋಡು ಗಂಡ ಹೆಂಡ್ರ ಬಾಳು ಗಂಧ ತೀಡಿದ ಹಾಗೆ ಬಂಡೆಗೆ ಅಪ್ಪಳಿಸಿದಂತಿರಲಿ ಸವಿ ಅಂಟಿನುಂಡೆ ತಿಂದಂತೆ ಪುಂಡರೀಕೇಶ. ಎಂತ ಬೆಳೆದಂತ ಮಾತಾಡಿದ್ರು ನಿನಗ ನಾನು ಮಣಿಯೋದಿಲ್ಲ. ಇಲ್ಲಿ ತನಕ ತಡ್ಕೊಂಡಿದ್ಯಲ್ಲ ಇನ್ನೂ ಸ್ವಲ್ಪ ದಿನ ತಡಕೋ ನಾನು ಅಷ್ಟೇ ಯಾಕ ನನ್ನ ಅಧಿಕಾರ ಸಹಿತ ನಿನಗ ಕೊಡ್ತೀನಿ. ಹಂಗನ್ಬೇಡ ಸಂಗಿ ಹಂಗನ್ಬೇಡ ಈ ಹೊಟ್ಟೆ ಬಹಳ ಸ್ಥಿತಿ ತಡಿಬೇಡ ಮತ್ತೆ ಆಗಿಬಿಟ್ರೆ ಊಟನೇ ಹೋಗಂಗಿಲ್ಲ ನೋಡ್ಪ. ಇದಕ್ಕೇನ್ ಬಂದಿದ್ದೆಯವ ಶಟಿ ಬ್ಯಾನಿ ನೋಡು ನೀ ಒದ್ರು ಸರಿ ಈಗ ಒಲ್ಲೇನು ಬೇಡ ಸಂಗಿ ಬಾರ್ರಿ. ಬರ್ತೇನೆ ಆದ್ರ ನನ್ನ ವಸ್ತಿ ಸಚಿವ್ರ ಹತ್ರ ಮತ್ತ ಹೋದ್ರ ನೀ ಸುಮ್ಮನೆ ಇರ್ಬೇಕಾ? ಮತ್ತ ಏಯಪ್ಪ ವಸ್ತಿ ಸಚಿವರು ಪುರಾಣಕ್ಕೆ ನಿನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರಲ್ಲ ಆ ಸ್ವಾಮಿ ಹತ್ರ ಬೇಕಾರ ನಾವು ಅಲ್ಲಿ ಅಂದ್ರೆ ನಡಿ ಹಂಗಾರ ಹೋಗೋಣ. ನಿನ್ನ ಗಾದಿಗೆ ನೀನು ನನ್ನ ರೂಮಿಗೆ ನಾನು. ಹಂಗ್ ಮಾಡ್ಬೇಡ ಬಾಬಾ ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ ಬ್ಯಾರೆ ದಾರಿ ನಿನಗೆ ತೋರ್ತೇನು ಮುಂದೆ ನೀ ಬೆಚ್ಚಿ ಬಿದ್ದ ನೋಡ್ಬೇಡ ಹಿಂದೆ ಮುಂದೆ ಹಾಳಿ ಚಾಕು ತಗಿಲ ಬ್ಯಾಡ ಡಬಲ್ ಬಾರ್ ಬಂದೂಕ್ ತಗಿ
ಹಾಸ ಗುಂಡು. ಅಯ್ಯಯ್ಯೋ ಬ್ಯಾಡ್ ಬಿಡ, ತಲಿ ಮ್ಯಾಗ ನೀರ್ ಹಾಕೊಳ್ಳೋ ಪಾಳೆ ಬಂದೈತಿ. ಅಯ್ಯಪ್ಪ ಸಜ್ಜೋ, ಗಾದಿ ಮ್ಯಾಗ ಬಕ್ ಬರ್ಲೆ ಮಲ್ಕೊಳ ಪಾಳೆ ಬಂತಪ್ಪ. ಏನಲೆ ಅದು ಪುಕ್ಕಟ್ಟ ಪುಂಡ್ಲಿಕ್ಕನ ಪುಕ್ಕಟ್ಟ ಪುರಾಣ ಚಾಲ ಆಗೈತಲೇ ಹಟೇಲಿ, ಇದಕ್ ನೀನು ಸೇರಿ ಅನ್ಲೇ ರೊಕ್ಕಪ್ಪ. ನಾನು ಪ್ರೇಕ್ಷಕ ಇವ, ನಿನ್ನ ಅಡ್ಗ ತೋರ್ಸಾಕ ಹತ್ಯಾನ, ನಾನ್ ನೋಡಾಕ ಹತ್ತೀನಿ ಅಷ್ಟೇ. ಲೇ ಹಟೇಲಿ, ಹೊಳೆ ತೊಳೆಯದೆ ಕಳೆ ಬಾರದು, ಕಲೆ ಬಲಗೊಳ್ಳದೆ ಬೆಲೆ ಬಾರದು ಅಂತ ವಚನ ಅಂದರೆ ಗೊತ್ತೈತಿಲ್ಲ. ನೋಡೋ ದೃಷ್ಟಿ ಬದಲಾಗಬೇಕು ಕಣ್ಣಲ್ಲ, ಮಾತು ಮುತ್ತಿನಂತಿರಬೇಕು ಮುಖವಲ್ಲ, ಶ್ವಾಸ ಮಂತ್ರವಾಗಬೇಕು ಮೂಗು ಕೊಯ್ಯಬೇಕಿಲ್ಲ ಅಂತ ಶರಣರು ಹೇಳಿದ ವಚನ ಬಾಯಾಗಿರ್ಬೇಕು ಅಂತಿರನು. ಹೌದಲೇ, ವಚನ ರಚನೆ ಎಂಬುದು ಬಚ್ಚಲ ಬಹದ್ದೂರ್ ಕಪ್ಪೆಯ ಕೂಗಿನಂತಲ್ಲ, ಅದು ಅನುಭವಿಗಳ ನಿಜಾತ್ಮ ಕುಸುಮಾಂಜಲಿ. ತಿಳಿತೇನ್ಲೇ. ಅಲ್ಲ, ಇಷ್ಟೆಲ್ಲ ವಚನ ಗೊತ್ತಿದ್ರು ನೀವ್ಯಾಕ್ರಿ ಇನ್ನೂ ಸ್ವಾರ್ಥ ಬಿಟ್ಟಿಲ್ಲ ಅಂತೇನೆ. ಏನೆಲ್ಲ ನುಂಗಿದೆ, ನಾ ಎಂಬುದು ನುಂಗಲಾಗಲಿಲ್ಲ, ಏನೆಲ್ಲ ಕಂಡೆ ಆ ದೇವನ ಕಾಣಲಾಗಲಿಲ್ಲ, ಏನೆಲ್ಲ ಗುಣಿಸಿದೆ ನನ್ನ ಕೊನೆಗಾಣಿಸಲು ಸಾಧ್ಯವಾಗಲಿಲ್ಲ ಅಂತ ಶರಣರೇ ಹೇಳಿರುವಾಗ ನಾನ್ ಯಾವ ಗಿಡ ತಪ್ಪಲೇ, ರಾತ್ರಿ ನಮ್ಗೆ ಆಗಿತ್ತು. ಹೌದೌದು ಅಂದೆ ಅಲ್ರಿ, ಇಷ್ಟು ಗೊತ್ತಿದ್ದವ್ರು ಆ ಸಂಧಿ ಸಂಘವನ್ನು ಸಂಧಿಯಾಗಿ ಯಾಕೆ ಬಿದ್ರಿ? ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವ ಮನುಜಂಗೆ, ಸ್ನೇಹವಿಲ್ಲದ ಮಾಟಕ್ಕೆ ಮರುಳಾಗಿ ಓಡಿ ಕೂಡುವ ಎನ್ನ ಮನವ ಆ ಕೂಡಲ ಸಂಘ ತಾನೇ ಬಲ್ಲ. ರಾತ್ರಿ ಏ ವಜ್ಜಾಗಿತ್ತು ನನಗೆ. ಎಂತೆಂತ ಶರಣರ ಹೆಣ್ಣಿನ ಮಾಯಿಗೆ ಬಿದ್ದು ಮಣ್ಣು ತಿಂದಾರಂತ ನೀನ್ ಮಹಾ ಬಿಡು. ಅದಿರ್ಲಿ, ಆದ್ರೆ ಈ ಪುಕ್ಕಟ್ ಉದ್ಯೋಗಕ್ಕೆ ಯಾಕೆ ಕೈ ಹಾಕಿಲಿ? ಹೊಟ್ಟೆಲೇ ರೊಕ್ಕಪ್ಪ ಹೊಟ್ಟಿ, ಏ ವಿರಮಠ ಬಡದಾಡದು ಎನಗೆ ಬಂದಿಹ ಭಿಕ್ಷೆ ಕಾಯಕದ್ದು ಕಳ್ಳತನದ್ದು ನನಗೇಕೆ ಅದರ ಪರಿ? ಅದೇ ನೈವೇದ್ಯವಾಗಿ ಪ್ರಸಾದದಂತೆ ತಂದಾಗ ಕಳ್ಳತನ ಎನ್ನುವುದೇ ಕಳವಾಗಿತ್ತು. ಪುಕ್ಕಟ್ಟ ಪುಂಡಲೀಕೇಶ, ರಾತ್ರಿ ವಜ್ಜಿತ್ತು ನಮಗೆ. ಅದೆಲ್ಲ ಹಾಳಾಗೋಲಿ ಅಲ್ಲಲೇ, ಈಗ ಸಂಧಿ ಸಂಘವನ್ನು ಗದ್ಲಿ ಏನಾಗೈತೆ ಗೊತ್ತೈತೇನ? ಗೊತ್ತೈತಲೇ, ಗದ್ಲ ಇಲ್ಲಿಯಾಗ ಪ್ರಸಂಗನೂ ಬಂದೈತಿ, ಇಲ್ಲಿ ಬೂದಿ ಆಗೋ ಕ್ಷಣನೂ ಬರತೈತಿ. ಆಗ ನೋಡಿ ಬಂತೆ, ರಾತ್ರಿ ವಜ್ಜಾಗಿದ್ದೇನೆ ನನಗೆ. ಹಂಗಲ್ಲೋ ಕುಂಡ್ಲಿಕ. ಲೇ ರೊಕ್ಕಪ್ಪ, ನಂದೆಲ್ಲ ಆಗೈತಿ ಹೋಗಿತಿ, ನನ್ ಜೀವ ಏನಾದ್ರೇನು? ಲೇ, ನಿನ್ನ ಮಗಳ ಆಕಸ್ಮಿಕ ಆ ಸಂಧಿಯ ಸಂಘವನ್ ಜೊತೆ ಗಿರಹ ಹಚ್ಚಳೆ ಆಗಿತ್ತು ಮಾಡಿಕೊಳ್ಳಲೆ. ಹೌದು ಯಪ್ಪ ಹೌದು, ನಿನ್ನ ಹೆಂಡತಿ ಸಂಘವನ್ನು ಗಂಡ ಓಡಿ ಹೋಗ್ಯಾನ, ಆಕಿಗೆ ಏನಾದ್ರೂ ಗದ್ಲ ಆದ್ರ ಆಗ್ಲಿ, ನನ್ನ ಮಗಳ ಗತಿ ಹೆಂಗೋ ಪುಂಡ್ಯ. ಲೇ ಹಟೇಲಿ, ಯಾವ್ದಾದ್ರೂ ಶರಣರ ವಜ್ರ ಹೇಳಿ ಇವನಿಗೆ ಸಮಾಧಾನ ಮಾಡಲಿ. ರಾತ್ರಿ ವಜ್ಜಾಗಿತ್ತು. ನೆರಳಿನಾಸೆ ಬಿಸಿಲಿರುವ ತನಕ, ಬಿಸಿಲಿನಾಸೆ ಚಳಿ ಇರುವ ತನಕ, ನಿಮ್ಮ ಮಗಳ ಚಿಂತೆ ಏತಕ್ಕೆ ಅವಳಿಗೆ ಹೊಟ್ಟೆ ಬರುವ ತನಕ? ಅಂದ್ರೆ ನನ್ನ ಮಗಳು ಹಾಳಾಗಿ ಹತ್ತಿ ಬಿತ್ತಿ ಹೋಗ್ಲಿ ಅಂತೀಯನಲೆ. ಹಂಗ ಬಿಟ್ರಿ ಹಂಗ್ರಿ, ತಡಿ ಇನ್ನೊಂದೆರಡು ತಿಂಗಳಾಗ ತಿಳಿದ ಹೊಕ್ಕತ್ತಲ್ಲ, ಅವಾಗ ಅಕ್ಕಿನ ಹೊಡೆದು ಹೊಡೆದು ತಾರೀಕು ತಂದ್ರ ಆತ ಯಾಕ್ರಿ ಅಣ್ಣಪ್ಪನವ್ರ? ಅಣ್ಣ ಜಾಳ್ಚು ಒತ್ತು ಬಿಡ್ತೀನಿ ನೋಡು ಮಗನ ನಿನಗ, ನಾವು ನನ್ನ ನನಗೆ ಹತ್ತಿ ಐತಿ, ಇವ ಕೋಳಿಗೆ ತನಗ ಹತ್ಯ ನಮಗ. ಅಣ್ಣೋ ಚಿಟ್ಟಿಗೆ ಬಿಸ್ಬಾರಲ್ಲ ನನ್ನ ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ರಕಪ್ಪನವ್ರ ಸಮಾಧಾನ ಇರ್ಲಿ, ಸಮಾಧಾನ ಇರ್ಲಿ. ಅಲ್ಲದೆ ಇಲ್ಲದ್ದೆಲ್ಲ ಹೇಳಿ ತಲೆಯಾಗ ಹುಳ ಕಡಿಸಿ ಹಾಳು ಮಾಡಿಬಿಟ್ರಿ, ಈಗೇನಲ್ಲಿ ನಿಮ್ದು? ಸುಳ್ಳೆಂಬುದು ಸತ್ಯವಾಗಿ, ಸತ್ಯವೆಂಬುದು ಸುಳ್ಳಾಗಿ ಕಂಡಿತ್ತು ಲೋಕ. ಹೌದೆಂಬುದು ಅಲ್ಲವಾಗಿ, ಅಲ್ಲವೆಂಬುದು ಹೌದಾಗಿ ಕಂಡಿತ್ತು ಲೋಕ. ಲೋಕದ ಡೊಂಕು ಲೋಕಕ್ಕೆ ಗೊತ್ತಿಲ್ಲ, ಎಂಥ ಲೋಕಕ್ಕೆ ಮೋರ್ ಹಿಡಿ ಮಣ್ಣು ಹಾಕು ಅಂತ ಹಿರಿಯರು ನಾಣ್ ನೋಡಿ ಹೇರದಾರೆ. ನಿನ್ನಂಗ ನಾ ತಲೆ ಕೇಳಿಸಿಕೊಂಡಿದ್ರೆ ನಾನು ಯಾವ್ದಾರ ಕ್ಯಾರಿಗೋ ಬಾವಿಗೋ ಬೀಳ್ಬೇಕಾಯ್ತ ನಂಗಡೆಲ. ಹೌದು ಹೋಗ್ರಿ, ಆ ತಲೆ ಹತ್ರ ಹರಿಯಾಕೋ ದೂತ್ರ ಕೊಟ್ರಿ, ಒಂದ ಸಮ ಹರಿಯಾಮಲ್ ನಾನ ಅಡ್ಡ ತಿಡ್ಡಿ ಹರಿದು ಉಟ್ಕೊಳಕ್ ಆಗ್ಲಾರ್ದ ಬತ್ಲಿ ಓಡವಾದ್ರಿ. ಹೋಗ್ರಿ. ಅದು ಖರೇನ, ಹೋಗ್ತೀವಪ್ಪ ಹಟೇಲಿ ಹೋಗ್ತೀವಿ. ಏ ನಡಿಯಲೇ ಪುಂಡ್ಲಿಕ ನಡಿ, ಮುಂದಿನ ಸ್ಥಿತಿಗತಿಗೆ ಆ ದೇವ್ರು ಮತಿ ಹ್ಯಾಂಗ್ ಕೊಡ್ತಾರೋ ಹಂಗ್ ಹೋದ್ರ ಆತ ನಡಿಯ. ವಿಜಯ್ 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 ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ.
ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.